Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತಿನ ವಿಶೇಷ ಜೀವ ಗುಜ್ಜ ಅಥವಾ ಬ್ರೆಡ್ ಫ್ರುಟ್ಟು ಅಥವಾ ದೀವಿಗೆ ಹಲಸೋದು ಸಾಂಗ್ ಒಂದು ಸ್ಪೈಸಿ ಡಿಶ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಇವಾಗ ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ ಅದರದ್ದು ಮುಳ್ಳೆಲ್ಲ ಏನಾಗಬೇಕು ಅಂದರೆ ಎಲ್ಲ ಬ್ಲಂಟ್ ಆಗಬೇಕು, ಇದು ಪ್ಲೈನ್ ಆಗಿಬಿಡಬೇಕು ಸ್ಕಿನ್ನು, ಆವಾಗ ಮಾತ್ರ ಅದು ಒಳ್ಳೆಯದು. ಈ ಜೀವ ಗುಜ್ಜ ಇದೆಯಲ್ಲ, ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಇದು ಇದನ್ನು ಮೆಚೂರ್ ಆಗಿರಬೇಕಾ, ಮೆಚೂರ್ ಆದಮೇಲೆ ಪೌಡರ್ ಮಾಡಿಬಿಟ್ಟು ಇದನ್ನು ಬ್ರೆಡ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ನೋಡಿ, ಅದಕ್ಕೊಂದು ಸ್ಟಿಕ್ಕಿ ಲಿಕ್ವಿಡ್ ಬರುತ್ತೆ ಹಲಸಿನಕಾಯಿ ಹಾಗೆ, ಅದನ್ನು ನಿಂಬೆಹಣ್ಣಿಂದ ತೆಕ್ಕೊಳ್ಳಿ. ಈಗ ನಾನು ಹೇಗೆ ಕಟ್ ಮಾಡಿದ್ದೀನಿ ನೋಡಿ, ಅರ್ಧ ಫಸ್ಟ್ ಕಟ್ ಮಾಡಿ ಆಮೇಲೆ ಹೀಗೆ ಕಟ್ ಮಾಡಿರೋದು ಹೇಗೆ ಮಾಡಿದ್ದೀನಿ ಹಾಗೆ ಕಟ್ ಮಾಡ್ಕೊಳ್ಳಿ. ಈಗ ಅದರದ್ದು ಇದು ಇದು ಸಿಪ್ಪೆ ಎಲ್ಲ ಮತ್ತು ಮುಳ್ಳು ಸಮೇತ ತೆಕ್ಕೊಳ್ಳಿ. ಇದು ಎಷ್ಟು ಒಳ್ಳೆಯದು ಅಂತಂದರೆ ಇದರಲ್ಲಿ ಫ್ಯಾಟ್ ಕಮ್ಮಿ ಮತ್ತು ಇದರಲ್ಲಿ ಪ್ರೋಟೀನ್ ಜಾಸ್ತಿ, ಇದರಲ್ಲಿ ಇದು ತುಂಬ ನ್ಯೂಟ್ರಿಷಿಯಸ್ಸು. ಇದರಲ್ಲಿ ಒಮೆಗಾ 6 ಆ್ಯಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಇವಾಗ ಮಧ್ಯದ ಪಾರ್ಟ್ ತುಂಬ ಗಟ್ಟಿ, ಅದು ಅದನ್ನು ತೆಕ್ಕೊಳ್ಳಿ. ಮತ್ತು ಇದನ್ನು ಸಪೂರ ಬೈಟ್ ಸೈಜ್ ಪೀಸಸ್ ಕಚ್ಚು ಅಂಥ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈಗ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ಸಣ್ಣಗೆ, ಆಮೇಲಿಂದ ಸಣ್ಣಕ್ಕೆ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳಿ. ಇದು ತುಂಬ ರಿಚ್ಚು, ಫೈಬರ್ ತುಂಬ ಜಾಸ್ತಿ ಇದೆ ಇದರಲ್ಲಿ. ಸೊ ಇದು ಎನರ್ಜಿ ಬೂಸ್ಟ್ ಮಾಡುತ್ತೆ, ನಮಗೆ ಚೆನ್ನಾಗಿ ಎನರ್ಜಿ ಶಕ್ತಿ ಬರೋ ಹಾಗೆ ಮಾಡುತ್ತೆ, ತುಂಬ ಒಳ್ಳೇದು. ಇದು ಗ್ಯಾಸ್ಟ್ರಿಕ್ ಗೆಸ್ಟ್ರಿಕ್ ಏನಲ್ಲ, ಇದೆಲ್ಲ ಓಲ್ಡ್ ಕಾಲದ ನಂಬಿಕೆ. ಈಗ ಅದನ್ನು ನೀರಲ್ಲಿ ಹಾಕಿಡಿ, ಯಾಕಂದರೆ ನೀರಲ್ಲಿ ಹಾಕದೇ ಇದ್ದರೆ ಕಪ್ಪಾಗಿಬಿಡತ್ತೆ ಹಲಸಿನಕಾಯಿ ಹಾಗೆ. ಈಗ ಅದಕ್ಕೆ 4 ಟೀಸ್ಪೂನು ಇದನ್ನು ಎಣ್ಣೆನ ಹಾಕ್ಬಿಟ್ಟು ಆಲಿವ್ ಆಯಿಲ್ ಹಾಕಿದ್ದೀನಿ, ಅದನ್ನು ಹಾಕ್ಬಿಟ್ಟು ಬಿಸಿ ಮಾಡಿ, ಅದು ಬಿಸಿ ಆಗುತ್ತಲ್ಲ ಅದಕ್ಕೆ 2 ಕಪ್ಪು ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಅದು ಡಿಶ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನಾನು ಸಾಲ್ಟು, ಮತ್ತು ನೋಡ್ಕೊಂಡು ನೀವು ಬೇಕಾದ್ರೆ ಆಮೇಲೆ ಹಾಕೋಬೋದು. ಈಗ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಈಗ 3-5 ನಿಮಿಷ ಆಗುತ್ತೆ. ಈಗ ನೋಡಿ ಟ್ರಾನ್ಸ್ಲೂಸೆಂಟ್ ಆಗಿ ಕಲರ್ ಚೇಂಜ್ ಆಯಿತು, ಹೌದಾ? ಈಗ ಅದಕ್ಕೆ 1/3 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಅದನ್ನು ಕೈಯಿಂದ ಚೆನ್ನಾಗಿ ಸ್ಪ್ಯಾಟುಲಾದಿಂದ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದು ಪೂರ್ತಿ ಅರೋಮೆಟಿಕ್ ಆಗಬೇಕು ಮತ್ತು ಕಲರ್ಫುಲ್ ಆಗಬೇಕು. ಅರಶಿನದ್ದು ಹಸಿ ವಾಸನೆ ಹೋಗ್ಬಿಟ್ಟು ಅರೋಮೆಟಿಕ್ ಆಗಬೇಕು, ಪರಿಮಳಯುಕ್ತ ಆಗಬೇಕು. ಹಾಗೆ ಈಗ ಕಟ್ ಮಾಡಿರುವಂಥ ಬ್ರೆಡ್ ಫ್ರೂಟ್ ಅಂದರೆ ದಿವಿಗೆ ಹಲಸು 3 ಕಪ್ ಇದೆ, ಅದನ್ನು ಹಾಕ್ಕೊಳ್ಳಿ. ನಾನು ಇಡೀ ಫುಲ್ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದು ಏನು ಗೊತ್ತಾ, ತುಂಬ ಹಣ್ಣು ಇದಲ್ಲ, ಮೆಚೂರ್ಡ್ ಅಲ್ಲ, ಆದರೆ ತುಂಬ ಇದು ಎಳೆಯದಲ್ಲ, ಮೀಡಿಯಮ್ ಆಗಿದೆ. ಬಟ್ ಇದು ಇದರಲ್ಲಿ ನಾವು ರವಾ ಫ್ರೈಯೂ ಮಾಡ್ಬೋದು. ನಾನು ರವಾ ಫ್ರೈ ಮತ್ತು ಸಾಂಬಾರು, ಇದು ಇವಾಗ 3 ರೆಸಿಪಿ ದೇವ್ ಗುಜ್ಜದ ನಾನು ಹಾಕ್ತಾ ಇರೋದು. ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ ಅದನ್ನು 5-6 ಮಿನಿಟ್ಸ್ ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ ನಾವು ಮಸಾಲೆ ತಯಾರು ಮಾಡೋಣ. 3-4 ಟೀಸ್ಪೂನು ಆಲಿವ್ ಆಯಿಲ್ ಹಾಕಿದ್ದೀನಿ. ಆಲಿವ್ ಆಯಿಲ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ, ಅದು ಬಿಸಿ ಆಗತ್ತಲ್ಲೋ ಅದಕ್ಕೆ ಮೆಂತ್ಯ ಕಾಳು 1/2 ಟೀಸ್ಪೂನ್ ಹಾಕಿ, ಬೇಕಾಗತ್ತೆ ಅಷ್ಟು. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಬಿಸಿ ಆಗತಕ್ಕತ್ತಲು. ಆಗ ಅದಕ್ಕೆ 3-4 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಈಗ ಅದ್ರ ಜೊತೆ ಇದು ಚೆನ್ನಾಗಿ ಫ್ರೈ ಆಗಿ ಬಂದ್ಬಿಡುತ್ತೆ. ಜಾಸ್ತಿ ಫ್ರೈ ಆದರೆ ಮೆಂತ್ಯ ಕಹಿ ಆಗುತ್ತೆ. ಈಗ 6-8 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಗುಂಟೂರು ಇದು ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ನಾನು ಬ್ಯಾಡಗಿ ಮಾತ್ರ ಹಾಕಿದ್ದೀನಿ, ಹೊಸದದು ಖಾರ ಇದೆ ಸಾಕಾಗುತ್ತೆ. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೊಂದು ಮಿಕ್ಸ್ ಕೊಡಿ. ಹಾಗೆ ಅದಕ್ಕೆ 1/5 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಹೇಗೂ ಸ್ವಿಚ್ ಆಫ್ ಮಾಡಿದ್ದೀವಲ್ಲ, ಜಸ್ಟ್ ಮಿಕ್ಸ್. ಈಗ ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ 2 ಬೆಳ್ಳುಳ್ಳಿ, 2-3 ಹಾಕ್ಕೊಳ್ಳಿ, 2-3 ಬೆಳ್ಳುಳ್ಳಿ ಪಾಟ್ಸ್ ಹಾಕ್ಕೊಳ್ಳಿ ಸುಲಿದು ಬಿಟ್ಟು. ಹಾಗೆ 3-4 ಟೀಸ್ಪೂನು ಇದಕ್ಕೆ ಸ್ವಲ್ಪ ಟ್ಯಾಮ್ರನ್ ಜ್ಯೂಸ್ ಜನ್ರಸ್ ಆಗಿ ಹಾಕಬೇಕು, ಯಾಕಂದರೆ ಇದಕ್ಕೆ ಬೇರೆ ಏನಿಲ್ಲ ಅಲ್ವಾ, ಇದಿಲ್ಲ, ಏನೂ ಇಲ್ಲ, ತೆಂಗಿನಕಾಯಿ ಹಿಂಗೆ ಏನಿಲ್ಲ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಫ್ರೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ನಾವು ತರಕಾರಿ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ ಇದನ್ನು ಬ್ರೆಡ್ ಫ್ರೂಟ್ನ, ಅದು ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಈ ಮಸಾಲೆನ ಹಾಕ್ಕೊಳ್ಳಿ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಸೊ ದ್ಯಾಟ್ ಇದು ಕಲರ್ಫುಲ್ ಆಗುತ್ತೆ ನೋಡಿ ಈಗ, ಯಾಕಂದರೆ ಮೆಣಸಿನಕಾಯಿ ಚೆನ್ನಾಗಿ ಕೆಂಪಿದೆ ಮತ್ತು ಖಾರ ಆಗಿದೆ ಚೆನ್ನಾಗಿ, ಅದರಿಂದ ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ಅದಕ್ಕೊಂದು 1/2 ಕಪ್ಪು ನೀರು ಹಾಕ್ಕೊಳ್ಳಿ, ಚೆನ್ನಾಗೊಂದು ಮಿಕ್ಸ್ ಕೊಡಿ, ಅದೆಲ್ಲ ಮಿಕ್ಸ್ ಆಗಿ ಬರಲಿ. ನೀರು ಇದು ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಒಂಥರ ಚೆನ್ನಾಗಿ ಮಿಕ್ಸ್ ಆಗಲಿ ವೆಜಿಟೇಬಲ್ ಜೊತೆಗೆ. ಆಯ್ತಲ್ಲ, ಮಿಕ್ಸ್ ಆಯಿತು ಚೆನ್ನಾಗಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 4 ನಿಮಿಷದ ತನಕ ಲೋ ಫ್ಲೇಮಲ್ಲಿ. ಯಾಕೆ ಅಂದರೆ ನಾವು ಮಸಾಲೆ ಹಾಕಿದ್ದೀವಿ ಮತ್ತು ಮೊದಲು ಹಾಕಿದ್ದು ಎಲ್ಲ ಅದಕ್ಕೆ ವೆಜಿಟೇಬಲ್ ಅಬ್ಸಾರ್ಬ್ ಮಾಡಬೇಕಲ್ಲ. ನೋಡಿ, ಈಗ ಡಿಶ್ಯು ಅರೋಮೆಟಿಕ್ ಆಯಿತು, ಪರಿಮಳಯುಕ್ತ ಆಯಿತು, ಮತ್ತು ಕಲರ್ಫುಲ್ ಆಯಿತು. ಈಗ ಅದಕ್ಕೊಂದು ಮಿಕ್ಸ್ ಕೊಡಿ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇದು ವೆರಿ ಸಿಂಪಲ್ ಡಿಶ್, ಎಟ್ ವೆರಿ ವೆರಿ ಯಮ್ಮಿ.
ಈಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಮುಂಚೆ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾ ಇದ್ದಿಲ್ಲ, ಈಗೆಲ್ಲ ಅವೈಲೇಬಲ್ ಇದೆ ಅಲ್ವಾ, ಹಾಕ್ತೀವಿ ನಾವು. ಈಗ ನಿಮಗೆ ರೆಡಿ ಆಯಿತು ಎಮ್ಮಿ ಜೀ ಗುಜ್ಜದ್ದು ಸಾಂಗ್, ಬಟಾಟೆ ಸಾಂಗ್ ಮಾಡ್ತೀವಲ್ಲ ಹಾಗೆ ಇದು. ಇದೊಂದು ಕೊಂಕಣಿದು ಸಿಗ್ನೇಚರ್ ಡಿಶ್ಶು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಜೀ ಗುಜ್ಜದ್ದು ರೆಸಿಪಿದು ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ರೆಸಿಪಿನೂ ಇರುತ್ತೆ.